ಪತ್ರ ತಾಲೀಮದಲ್ಲಿಯ ಕಾರ್ಯಕರ್ತ ಸತ್ಯವಾನ್ ಉರ್ಫ್ ಬಾಬಾ ವಿಷ್ಣು ಕಾಂಬಳೆ ಇವರ ನಿರ್ಗುಣ ಹತ್ಯೆ ಆಗಿರುವ ಪ್ರಕರಣದಲ್ಲಿ ಸೆರೆ ಹಿಡಿಯಲಾಗಿರುವಂತಹ ಪಾಣಿವೇಸ್ ತಾಲೀಮದ ಗಾಮಾ ಪೈಲ್ವಾನ್ ಅವನೊಂದಿಗೆ 7 ಜನರನ್ನು ಜುಲೈ 16ರವರೆಗೆ ಪೊಲೀಸ್ ಕೊಠಡಿಯಲ್ಲಿ ಇಡುವಂತಹ ಆದೇಶ ನ್ಯಾಯ ದಂಡಾಧಿಕಾರಿ ಆರ್ವಿ ಮೆಹ್ತಾ ಅವರು ಸೋಮವಾರದಂದು ನೀಡಿದ್ದಾರೆ. ಈ ಪ್ರಕರಣದಲ್ಲಿ ಆಬಾ ಕಾಂಬಳೆ ಅವರ ಅಕ್ಕನ ಮಗನಾಗಿರುವಂತಹ ಶುಭಂ ಶ್ರೀಕಾಂತ್ ದೂಡ್ರಾವ್ ಈತನು ನೀಡಿರುವ ದೂರಿನ ಮೇರೆಗೆ 7 ಜನರ ವಿರುದ್ಧ ಪೌಸಾರ್ ಚೌಡಿ ಪೊಲೀಸ್ ಠಾಣೆಯಲ್ಲಿ ಅಪರಾಧ ದಾಖಲುಪಡಿಸಲಾಗಿದೆ. ಪೊಲೀಸರು ಭಾನುವಾರದಂದು ಗಾಮಾ ಪೈಲ್ವಾನನೊಂದಿಗೆ 6 ಜನರನ್ನು ಸೆರೆ ಹಿಡಿದಿದ್ದಾರೆ. ಸೋಮವಾರ ಫರಾರಿ ಇರುವಂತಹ ವಿನೀತ್ ಖಾನೂರೆ ಇವನಿಗೂ ಕೂಡ ಸೋಲಾಪುರದಲ್ಲಿ ಸೆರೆ ಹಿಡಿಯಲಾಗಿದೆ. ಶನಿವಾರದಂದು ರಾತ್ರಿ 9 ಗಂಟೆಯ ಸುಮಾರಿನಲ್ಲಿ ಮೊಬೈಲ್ ಗಲ್ಲಿಯಲ್ಲಿ ಆಭಾ ಕಾಂಬಳೆ ಇವರ ಮೊಬೈಲ್ ಅಂಗಡಿಯ ಎದುರುಗಡೆ ನಿಂತಿರುವಾಗ ಹಲ್ಲೆಕೋರರು ಹಿಂದುಗಡೆಯಿಂದ ಬಂದು ಅವರ ಮೇಲೆ ಹಲ್ಲೆ ಮಾಡಿ ನಿರ್ಗುಣ ಹತ್ಯೆಯನ್ನು ಕೈಕೊಂಡಿದ್ದರು. ಈ ಘಟನೆಯ ನಂತರ ಪೊಲೀಸರು ಪರಿಸರದಲ್ಲಿಯ ಸಿಸಿಟಿವಿ ಫುಟೇಜ್ಗಳನ್ನು ನಿರೀಕ್ಷಣೆ ಮಾಡಿ ಹಲ್ಲೆಕೋರರ ಹೆಸರುಗಳನ್ನು ನಿಷ್ಪನ್ನಗೊಳಿಸಿದರು. ಪೊಲೀಸರು ಭಾನುವಾರದಂದು ಮಧ್ಯಾಹ್ನ 4:30 ಗಂಟೆ ಸುಮಾರಿನಲ್ಲಿ 6 ಆರೋಪಿಗಳನ್ನು ಅಕ್ಕಲ್ಕೋಟದ ಸಮೀಪದಲ್ಲಿ ಬಂಧನದಲ್ಲಿ ತೆಗೆದುಕೊಂಡರು. ಈ ಬಂಧಿಸಿರುವಂತಹ 7 ಜನರನ್ನು ಪೊಲೀಸರು ಸೋಮವಾರದಂದು ಮಧ್ಯಾಹ್ನ 3 ಗಂಟೆಗೆ ಬಂದೋಬಸ್ತಿನಲ್ಲಿ ನ್ಯಾಯಾಲಯದಲ್ಲಿ ಹಾಜರುಪಡಿಸಲಾಗಿತ್ತು. ಈ ಸಮಯದಲ್ಲಿ ನ್ಯಾಯಾಲಯದ ಆವರಣದಲ್ಲಿ ಕಾರ್ಯಕರ್ತರ ಬಹಳಷ್ಟು ಪ್ರಮಾಣದಲ್ಲಿ ಗದ್ದಲವೂ ಕೂಡ ಇತ್ತು. ಯಾವುದೇ ರೀತಿಯ ಅನುಚಿತ ಪ್ರಕಾರ ಇಲ್ಲಿ ಸಂಭವಿಸಬಾರದೆಂದು ಪೊಲೀಸ್ ಬಂದೋಬಸ್ತ್ ಕೂಡ ತೈನಾತು ಮಾಡಲಾಗಿತ್ತು. ಆರೋಪಿಗೆ ನ್ಯಾಯ ದಂಡಾಧಿಕಾರಿ ಇವರ ಎದುರುಗಡೆ ನಿಲ್ಲಿಸಿರುವಾಗ ಸರಕಾರಿ ವಕೀಲರು ಅಪರಾಧದಲ್ಲಿ ಬಳಕೆ ಮಾಡಲಾಗಿರುವಂತಹ ಖಡ್ಗಗಳನ್ನು ಜಪ್ತಿ ಮಾಡಿದ್ದಾರೆ. ಈ ಅಪರಾಧದ ಬಗ್ಗೆ ಸವಿಸ್ತಾರವಾದ ವಿಚಾರಣೆ ಮಾಡಿ ಅದೇ ರೀತಿ ಹತ್ಯೆ ಮಾಡಲಿಕ್ಕಾಗಿ ಬಳಕೆ ಮಾಡಲಾದಂತಹ ವಾಹನ ಜಪ್ತ ಮಾಡಲಾಗುವುದು. ಇದಕ್ಕಾಗಿ ಆರೋಪಿಗಳಿಗೆ 7 ದಿನ ಪೊಲೀಸ್ ಕೊಠಡಿ ನೀಡಬೇಕೆಂಬ ಬೇಡಿಕೆ ಮಾಡಲಾಯಿತು. ಪೊಲೀಸ್ ಕೊಠಡಿಯ ಬೇಡಿಕೆಗೆ ಆರೋಪಿಯ ವಕೀಲರು ಹರಕತ್ ತೆಗೆದುಕೊಂಡರು. ಘಟನಾ ಸ್ಥಳದ ಮೇಲಿಂದ ಪೊಲೀಸರು ಈ ಹತ್ಯಾರೆಗಳನ್ನು ಕೂಡ ಜಪ್ತು ಮಾಡಿದ್ದರು. ಅದೇ ರೀತಿ ಕೇವಲ ಪೂರ್ವ ವೈಮನಸ್ಸಿನಿಂದ ಆರೋಪಿಗಳು ಈ ಕೃತ್ಯವನ್ನು ಕೈಗೊಂಡಿದ್ದಾರೆ. ಈ ರೀತಿಯ ಯುಕ್ತಿವಾದ ಆರೋಪಿಯ ವಕೀಲರು ಮಾಡಿದ್ದಾರೆ. ಎರಡು ಮಗ್ಗಲದ ಯುಕ್ತಿವಾದವನ್ನು ಕೇಳಿ ನ್ಯಾಯ ದಂಡಾಧಿಕಾರಿ ಮೊಹಿತೆ ಅವರು ಸರ್ವ ಆರೋಪಿಗಳಿಗೆ ಜುಲೈ 16ರವರೆಗೆ ಪೊಲೀಸ್ ಕೊಠಡಿಯಲ್ಲಿ ಇಡುವ ಆದೇಶ ನೀಡಿದ್ದಾರೆ.